ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ತುಂಬ ರುಚಿಕಟ್ಟಾದ ಅವರೆಕಾಳಿನ ಉಪ್ಪಿಟ್ಟನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಲೋಟ ರವೆ, ಎರಡು ಸಣ್ಣಗೆಚ್ಚಿರೋ ಟೊಮೆಟೊ, ಒಂದು ಕಪ್ ಕಾಯಿ ತುರಿ, ಮೂರು ಈರುಳ್ಳಿ, 5-6 ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, ಕೊತ್ತಂಬರಿ ಸೊಪ್ಪು, 1/2 ಹೋಳು ನಿಂಬೆಹಣ್ಣು. ಅವರೆಕಾಳು ಮೇನ್ ಬೇಕಾಗಿರೋದು. ಒಂದು ಲೋಟ ರವೆಗೆ 2 ಹಿಡಿ ಅವರೆಕಾಳು ಬೇಕು. ಜಜ್ಜಿದ್ದು ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇದ್ದವರು ಸ್ಕಿಪ್ ಮಾಡ್ಬೋದು. ಆಮೇಲಿಂದ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಅರಿಶಿನ, ಉಪ್ಪು. ಅವರೆಕಾಳು ವಾಯಾದ್ರಿಂದ ಶುಂಠಿ ಮತ್ತು ಜೀರಿಗೆನ ಬಳಸಬೇಕು. ಕಾಯಿ ತುರಿ 1 ಕಪ್ಪು. ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಸ್ಟವ್ ಅಣಿಸ್ಕೋಬೇಕು. ಕಾಯೋದಕ್ಕೆ ಬಾಣಲಿ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋಬೇಕು. 1 ಲೋಟ ರವೆ ಹಾಕ್ಕೊಂಡು ಹದವಾಗಿ ಉರ್ಕೋಬೇಕು. ನೋಡಿ, ಉದ್ರುದ್ರಾಗಿ ಉಪ್ಪಿಟ್ಟು ಬರಬೇಕು ಅಂದರೆ ಉಪ್ಪಿಟ್ಟಿನ ಟಿಪ್ಸ್ ಹೇಳ್ಕೊಡ್ತೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಳ ಹತ್ತದೇ ಇರೋ ರೀತಿಯಲ್ಲಿ, ಗರಿಗರಿ ಆಗೋ ರೀತಿ ಉಪ್ಪು ರವೆನ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಸೀಸಬಾರ್ದು ಯಾವುದೇ ಕಾರಣಕ್ಕೂ. ಹದವಾಗಿ ಕೈ ಆಡಿಸ್ತಾ ಹುರ್ಕೋಬೇಕು. ಈಗ 5 ನಿಮಿಷ ಆಗಿದೆ ನೋಡಿ, ರವೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ಒಂದೆಳೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಅದೇ ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಉಪ್ಪಿಟ್ಟಿಗೆ ಯಾವಾಗಲೂ 1 ಸ್ಪೂನ್ ಎಣ್ಣೆ ಮುಂದಾಗಿರಬೇಕು, ಆವಾಗಲೇ ಉಪ್ಪಿಟ್ಟು ಚೆನ್ನಾಗಾಗೋದು. ಎಣ್ಣೆ ಕಮ್ಮಿ ಹಾಕಿ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ಚೆನ್ನಾಗಾಗಲ್ಲ. ಎಣ್ಣೆ ಕಾಯ್ದಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಅವರೆಕಾಯಿ ಹಾಕ್ತಾ ಇರೋದ್ರಿಂದ ಜೀರಿಗೆ ಹಾಕಬೇಕು. ಇದು ಬಾಂಬೆ ರವೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬಾಂಬೆ ರವೆ ಖಾಲಿ ಆಗಿತ್ತು, ಅದರಿಂದ ಬನ್ಸಿ ರವೆಯಲ್ಲಿ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಉದ್ದಿನ ಬೇಳೆ ಹಾಕಬೇಕು. ಒಂಬಣ್ಣ ಬರೋವರೆಗೂ, ಉದ್ದಿನ ಬೇಳೆ ಒಂಬಣ್ಣಕ್ಕೆ ಬಂದ ತಕ್ಷಣ ಹಸಿಮೆಣಸಿನಕಾಯಿ ಹಾಕಬೇಕು. ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿನ ಇದೇ ಸಮಯಕ್ಕೆ ಹಾಕೋಬೇಕು. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇದ್ದವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಚೂರು ಫ್ರೈ ಆದ ತಕ್ಷಣ ಚಿಕ್ಕೆ ಅರಿಶಿನ ಹಾಕಬೇಕು. ಬಾಂಬೆ ರವೆ ಮಾಡಿದ್ರೆ ಅರಿಶಿನ ಹಾಕೋ ಅವಶ್ಯಕತೆಯೇ ಇಲ್ಲ. ಅವರೆಕಾಳು ಉಪ್ಪಿಟ್ಟಿಗೆ, ಬಾಂಬೆ ರವೆ ಬೆಳ್ಳಿಗೆ, ಅವರೆಕಾಳು ಚೆನ್ನಾಗಿರುತ್ತೆ. ನಾನು ಬನ್ಸಿ ರವೆ ತೊಗೊಂಡಿರೋದ್ರಿಂದ ಚಿಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಫ್ ಬಾಯ್ಲ್ ಆದಮೇಲೆ ಅವರೆಕಾಳನ್ನ ಸೇರಿಸ್ಕೊಬೇಕು. ಯಾವುದೇ ಕಾರಣಕ್ಕೂ ಮೊದಲು ಒಗ್ಗರಣೆಗೆ ಅವರೆಕಾಳು ಹಾಕಬಾರ್ದು, ಅವರೆಕಾಳು ಬಾಯಿ ಬಿಟ್ಬಿಡುತ್ತೆ. ಹಿಂಗೆ ಅವರೆಕಾಯಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಟೊಮೆಟೊ ಹಾಕಬೇಕು.
ಈ ಸಮಯದಲ್ಲಿ ಶುಂಠಿ ಹಾಕೋದು. ಆಮೇಲೆ ಒಂದು ನಿಮಿಷ ಆದಮೇಲೆ ಉಪ್ಪು ಹಾಕೋದು, ಯಾಕಂದರೆ ಟೊಮೆಟೊ ತರಕಾರಿಗೆಲ್ಲ ಬೇಗ ಉಪ್ಪು ಹಾಕುತ್ತೆ. ಒಂದು ಲೋಟ ರವೆಗೆ ಬನ್ಸಿ ರವೆ ಆದರೆ 3 ಲೋಟ ನೀರು ಕಾಯಿಸ್ಕೋಬೇಕು, ಬಾಂಬೆ ರವೆ ಆದರೆ 2.5 ಲೋಟ ನೀರು ಕಾಯಿಸ್ಕೋಬೇಕು. ಒಂದು ಕಡೆ ನೀರು ಕಾಯಿಸಿಟ್ಕೊಂಡಿರಬೇಕು. ಒಗ್ಗರಣೆಗೆ ಉಪ್ಪಿನ ಪುಡಿ ಹಾಕಬೇಕು, ಯಾಕಂದರೆ ತರಕಾರಿಗೆಲ್ಲ ಒಗ್ಗರಣೆಯಲ್ಲಿ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀರು ಹಾಕಿ ಕುದಿಸಿದ್ಮೇಲೆ ಭಾಳ ಹೊತ್ತು ಬೇಯಿಸಬಾರ್ದು. ನೋಡಿ, ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಅವರೆಕಾಯಿ ಎಲ್ಲ ಬೆಂದಾದ್ಮೇಲೆ ನೀರು ಸೇರಿಸ್ಕೋಬೇಕು. ಚಿಟಿಕೆ ಸಕ್ಕರೆ ಹಾಕೋಬೇಕು. ನೋಡಿ, ಈಗ ಅವರೆಕಾಳು ಬೆಂದಿದೆ, ರವೆ ಹಾಕಿ ತಿರುಗಿಸ್ಕೋಬೇಕು. ನೋಡಿ, ನೀರು ಹಾಕಿದ್ಮೇಲೆ ಈಗ ಅವರೆಕಾಳು ಎಲ್ಲ ಬೆಂದಿದೆ. ಈ ಅದರಲ್ಲಿ ರವೆನ ಸೇರಿಸ್ಕೊಳ್ಳೋಣ. ಅವರೆಕಾಳು ಉಪ್ಪಿಟ್ಟಿಗೆ ಬೇರೆ ಯಾವ ತರಕಾರಿನೂ ಹಾಕಬೇಡಿ. ಈರುಳ್ಳಿ ಟೊಮೆಟೊ ಬಿಟ್ಟು ಬೇರೆ ಮಿಶ್ರ ತರಕಾರಿಗಳು ಹಾಕಿ ಉಪ್ಪಿಟ್ಟು ಮಾಡಬೇಕಾದ್ರೆ ಅವರೆಕಾಯಿ ಜೊತೆಗೆ ಎಲ್ಲ ತರಕಾರಿ ಸೇರಿಸಿ. ಅವರೆಕಾಳು ಉಪ್ಪಿಟ್ಟು ಅಂದರೆ ಬರೀ ಈರುಳ್ಳಿ ಟೊಮೆಟೊ ಅವರೆಕಾಯಿ ಅಷ್ಟೇ ಇರಬೇಕು ರವೆ ಜೊತೆಗೆ. ಎರಡು ನಿಮಿಷ ಕೈ ಬಿಡ್ದಿರಾ ತಿರುಗಿಸ್ತೀವಿ. ಅದಕ್ಕೆ 5 ನಿಮಿಷ ನಾವು ಒಲೆ ಮೇಲೆ ಕೈ ಆಡಿಸಾದ್ಮೇಲೆ ಕಾಯಿ ತುರಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈ ಹಬ್ಬದಲ್ಲಿ 5 ನಿಮಿಷ ಸಣ್ಣ ಉರಿ ಮಾಡಬೇಕು, ಮುಚ್ಚಿಟ್ಬಿಡ್ಬೇಕು. 5 ನಿಮಿಷ ಪೊಂಗಾಗ್ಬಿಟ್ಟಿದೆ. ಯಾವ ರೀತಿ ಆಗಿದೆ ಅಂತ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕೋಬೇಕು. ಅರ್ಧ ಹೋಳಿ ಹೇಳಿದ್ನಲ್ಲ, ತಿರುಗಿಸಿ ಸರಿ ಅಂತ ಸಜ್ಜೆ ಉಪ್ಪಿಗೆ ಹಸಿ ಅವರೆಕಾಳು ಉಪ್ಪಿಟ್ಟು ಶಿಫ್ಟ್ ಮಾಡ್ಕೊಬಿಟ್ಟೆ. ನೋಡಿದ್ರಲ್ಲ, ಸರ್ವಿಂಗ್ ಬೌಲ್ಗೆ ರುಚಿ ರುಚಿಯಾದ ಹಸಿ ಅವರೆಕಾಳನ್ನು ಉಪ್ಪಿಟ್ಟು ಸರ್ವ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.